ವರ್ಷ ದೇಶದ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಕಂಡುಬಂದಿತ್ತು. ಸದಾ ಒಂದಿಲ್ಲೊಂದು ಹಗರಣಗಳಿಂದ ಸೋತು ಸುಣ್ಣವಾಗಿದ್ದ ಯುಪಿಎ ಸಂಪೂರ್ಣವಾಗಿ ನಲುಗಿ ಹೋಗಿತ್ತು. ನಿಜಕ್ಕೂ ಜನ ಯುಪಿಎಯಿಂದ ಬೇಸತ್ತಿದ್ರ, ಜನ ಬದಲಾವಣೆಯನ್ನ ಬಯಸಿದ್ರ, ಹೀಗೊಂದು ಪ್ರಶ್ನೆ ಬಿಟ್ಟು ಬಿಡದಂತೆ ಕಾಡಿತ್ತು. ಹೊಸದೊಂದು ಮೋಡಿಯೇ ನಡೆದು ಹೋಗಿತ್ತು. ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಐದು ರಾಜ್ಯಗಳ ಚುನಾವಣೆ ಇಡೀ ದೇಶದ ಜನರ ಚಿತ್ತವನ್ನ ತನ್ನತ್ತ ಸೆಳೆದಿತ್ತು. ಕಾರಣ, ಕಾಂಗ್ರೆಸ್ ಜನಪ್ರಿಯತೆಯನ್ನ ಕಳೆದುಕೊಂಡಿತ್ತು. ನಿರಂತರವಾಗಿ ಕಲ್ಲಿದ್ದಲು ಹಗರಣ, 2G ಸ್ಪೆಕ್ಟ್ರಮ್ನಂತಹ ಬಹುಕೋಟಿ ಹಗರಣದಿಂದಾಗಿ ಜನತೆ ಬೇಸತ್ತು ಹೋಗಿದ್ರು. ಇತ್ತ ಬಿಜೆಪಿಯಲ್ಲಿ ಅದಾಗಲೇ ನಮೋ ಜಪ ಆರಂಭವಾಗಿತ್ತು. ಹಾಗಾಗಿ ಬಿಜೆಪಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದ ಮೋದಿ ಮೋಡಿ ಹೇಗೆ ಇರುತ್ತೆ ಅನ್ನೋ ಕುತೂಹಲ ಕೂಡ ದೇಶದ ಜನತೆಯ ಮುಂದಿತ್ತು. ಹಾಗಾಗಿ ಐದು ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಟ್ಟಿತ್ತು. ದೆಹಲಿಯಲ್ಲಿ ಶೀಲಾ ಜವಾನಿ ಮುಕ್ತಾಯ. ನಮ್ಮ ದೇಶದ ರಾಜಧಾನಿ ದೆಹಲಿಯ ಚುನಾವಣಾ ಅಖಾಡ ತುಂಬಾ ಕುತೂಹಲ ಕೆರಳಿಸಿತ್ತು. ಯಾಕಂದ್ರೆ ದೆಹಲಿಯಲ್ಲಿ ಹೆಚ್ಚುತ್ತಿರುವ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣ ಸೇರಿದಂತೆ ಹಲವಾರು ಪ್ರಕರಣಗಳು ಆಡಳಿತಾರೂಢ ಕಾಂಗ್ರೆಸ್ ಜನಪ್ರಿಯತೆಯನ್ನ ಕಸಿದುಕೊಂಡಿತ್ತು. ಜೊತೆಯಲ್ಲಿ ಆಮ್ ಆದ್ಮಿಯ ಮೋಡಿ ಜನರನ್ನು ಆಕರ್ಷಿಸಿತ್ತು. ನಮೋ ಹವಾ ಕೂಡ ಅಲ್ಲಿ ಜೋರಾಗಿತ್ತು. ಈ ಎಲ್ಲದರ ಪರಿಣಾಮ ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕಿತ್ತು. ಆದರೆ ಚುನಾವಣಾ ಫಲಿತಾಂಶದ ನಂತರ ಬಿಜೆಪಿ ವಿಜಯದ ನಗೆ ಬೀರಿದ್ರೆ ಆಮ್ ಆದ್ಮಿಯ ಗೆಲುವು ಭ್ರಷ್ಟಾಚಾರಕ್ಕೆ ಬ್ರಹ್ಮಾಸ್ತ್ರ ಎಂಬಂತಿತ್ತು. ಶೀಲಾ ದೀಕ್ಷಿತ್ ಮೂಲೆ ಗುಂಪಾಗಿದ್ರು. ಹಾಗಾಗಿ ದೆಹಲಿಯಲ್ಲಿ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆ ನಡೆದು ಹೋಗಿತ್ತು. ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಕಿಂಗ್. ಮಧ್ಯಪ್ರದೇಶದಲ್ಲಿ ಕೂಡ ಚುನಾವಣಾ ಕಾವು ಜೋರಾಗಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಫೈಟ್ ಇತ್ತು. ಬಿಜೆಪಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಜನಪ್ರಿಯ ಕಾರ್ಯಕ್ರಮಗಳು ವರದಾನವಾಗುವ ಭರವಸೆ, ಜೊತೆಗೆ ಮೋದಿಯ ಮೋಡಿ ಯಥೇಚ್ಛವಾಗಿತ್ತು. ಇನ್ನು ಕಾಂಗ್ರೆಸ್ ಯುವರಾಜ ಯುವಕರನ್ನು ಸೆಳೆಯುವ ಪ್ರಯತ್ನ ನಡೆಸಿದ್ರು. ನಂತರ ಇಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಜನ ಶಿವರಾಜ್ ಸಿಂಗ್ಗೆ ಮಣೆ ಹಾಕುವ ಮೂಲಕ ಕಮಲಕ್ಕೆ ಜೈ ಎಂದಿತ್ತು. ರಾಜಸ್ಥಾನದಲ್ಲಿ ವಸುಂಧರಾ ರಾಣಿ. ರಾಜಸ್ಥಾನದಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿರುಸಿನ ಪೈಪೋಟಿ ಇತ್ತು. ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ಗೆ ಸೋನಿಯಾ ಕೃಪೆ ಇತ್ತು. ಅವರು ಮೃದುವಾಗಿ ಮಾತನಾಡಿದ್ರೂ ಕೂಡ ಸಂಘಟನಾ ಶಕ್ತಿ ಇತ್ತು. ಹಾಗಾಗಿ ಕೈಗೆ ಬಲ ಬರುತ್ತೆ ಅನ್ನೋ ನಂಬಿಕೆ ಕಾಂಗ್ರೆಸ್ಸಿಗರದ್ದಾಗಿತ್ತು. ಇನ್ನು ಬಿಜೆಪಿಯಲ್ಲಿ ವಸುಂಧರಾ ರಾಜೇ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ಅವರ ಜನಪ್ರಿಯ ಕೆಲಸಗಳು ಮತ್ತು ಮೋದಿ ಹವಾ ಇಲ್ಲೂ ಇತ್ತು. ಆದರೂ ಫಲಿತಾಂಶ ಬಂದಾಗ ಮತದಾರ ಪ್ರಭು ವಸುಂಧರಾ ರಾಜೇ ಅವರನ್ನ ರಾಣಿಯಾಗಿ ಆಯ್ಕೆ ಮಾಡಿದ್ರು. ಛತ್ತೀಸ್ಗಢದಲ್ಲಿ ರಮಣ್ ಸಿಂಗ್ ಕಹಳೆ. ಪ್ರಮುಖವಾಗಿ ಛತ್ತೀಸ್ಗಢದಲ್ಲಿ ಈಗಾಗಲೇ ಅಧಿಕಾರದಲ್ಲಿರುವ ಬಿಜೆಪಿ ಮತ್ತೊಮ್ಮೆ ತನ್ನ ಕಹಳೆಯನ್ನು ಮೊಳಗಿಸುವ ಆತುರದಲ್ಲಿತ್ತು. ರಮಣ್ ಸಿಂಗ್ ಹ್ಯಾಟ್ರಿಕ್ ಕನಸಿನಲ್ಲಿದ್ದರು. ಸಿಂಗ್ ಜಾರಿಗೆ ತಂದ ಹಲವಾರು ಜನಪ್ರಿಯ ಯೋಜನೆಗಳು ತನ್ನ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಅಲ್ಲಿನ ಸಿಎಂಗಿತ್ತು. ಇನ್ನು ಕಾಂಗ್ರೆಸ್ನಿಂದ ಮಾಜಿ ಮುಖ್ಯಮಂತ್ರಿ ಜೋಗಿ ಕಣದಲ್ಲಿದ್ದರು. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಚರಣದಾಸ್ ಮಹಾಂತ ಅವರ ವಿರುದ್ಧ ಜೋಗಿ ನೇರ ಸ್ಪರ್ಧೆ ಮಾಡಿರುವುದು ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಹಾಗಿತ್ತು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಫಲಿತಾಂಶ ಬಂದಾಗ ಜನ ಕೈಬಿಟ್ಟಿದ್ರು, ಕಮಲಕ್ಕೆ ಜೈ ಎಂದಿತು. ಮಿಜೋರಾಂ ಕೈ ಹಿಡಿತು. ಮಿಜೋರಾಂನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಮಿಜೋರಾಂ ಡೆಮೊಕ್ರಾಟಿಕ್ ಅಲಿಯನ್ಸ್ ನಡುವೆ ಹಣಾಹಣಿ ಇತ್ತು. ಬಿಜೆಪಿಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ. 8 ಜಿಲ್ಲೆಗಳ ಪುಟ್ಟ ರಾಜ್ಯ ಯಾರ ವಶವಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾಗ ಮಿಜೋರಾಂ ಕಾಂಗ್ರೆಸ್ಗೆ ಒಲಿದಿತ್ತು. 4 ರಾಜ್ಯಗಳಲ್ಲಿ ಸೋತು ಸುಣ್ಣವಾಗಿದ್ದ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗಿನ ಬಲ ಬಂದಿತ್ತು. ಒಟ್ಟಾರೆ ಪಂಚರಾಜ್ಯಗಳ ಚುನಾವಣೆ ಈ ವರ್ಷದ ರಾಜಕೀಯ ಬೆಳವಣಿಗೆ ಅಂದ್ರೆ ಅಚ್ಚರಿ ಇಲ್ಲ. ಯಾಕಂದ್ರೆ 4 ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಕಂಡಿತ್ತು. 4 ರಾಜ್ಯಗಳಲ್ಲಿ ಕಮಲ ತನ್ನ ನಗುವನ್ನು ಬೀರಿತ್ತು. ಭ್ರಷ್ಟಾಚಾರ ತಡೆಯುವಲ್ಲಿ ಯುಪಿಎ ವಿಫಲವಾಗ್ತಾ ಇದೆಯಾ? ಯಾಕಂದ್ರೆ
ದೇಶವನ್ನ ನುಂಗಿ ನೀರು ಕುಡಿಯುವಷ್ಟು ಭ್ರಷ್ಟಾಚಾರ ಹೆಚ್ಚಾಗಿತ್ತು. ಅನೇಕರು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿನ ಊಟದ ರುಚಿಯನ್ನು ಕಂಡಿದ್ರು. ಹಾಗಾಗಿ ಭ್ರಷ್ಟರಿಗೆ ಕಡಿವಾಣ ಹಾಕಲು ಬ್ರಹ್ಮಾಸ್ತ್ರ ಬೇಕು ಅನ್ನೋ ಕೂಗು ದೇಶವನ್ನ ಆವರಿಸಿತ್ತು. ಜನತೆಯ ಕೂಗಿಗೆ ವರ್ಷಾಂತ್ಯದಲ್ಲಿ ಸ್ಪಷ್ಟ ಉತ್ತರ ಸಿಕ್ಕಿತ್ತು. ಈ ವರ್ಷ ಭ್ರಷ್ಟರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಾರಿಯಾದ ಹೊಸ ಮಸೂದೆ ಜನಲೋಕಪಾಲ್ ಮಸೂದೆ 40 ವರ್ಷಗಳ ನಿರಂತರ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದ್ದು 2013 ರಲ್ಲಿ 8 ಬಾರಿ ಸಂಸತ್ನಲ್ಲಿ ಮಂಡನೆಯಾಗಿದ್ದರೂ ಕೂಡ ಇದುವರೆಗೆ ಬಿಲ್ ಪಾಸ್ ಮಾಡೋದಿಕ್ಕೆ ಸಾಧ್ಯವಾಗಿರಲಿಲ್ಲ. ಅಂತಹ ಐತಿಹಾಸಿಕ ನಿರ್ಣಯವೊಂದಕ್ಕೆ ಈ ಬಾರಿಯ ಸಂಸತ್ ಸಾಕ್ಷಿಭೂತವಾಯಿತು. ಈಗಾಗಲೇ ಪ್ರಮುಖವಾಗಿ ಲೋಕಪಾಲ್ ಮಸೂದೆ ಜಾರಿಗಾಗಿ ಹಲವು ದಿಗ್ಗಜರು ನಿರಂತರ ಹೋರಾಟವನ್ನು ಕೂಡ ಮಾಡುತ್ತಲೇ ಬಂದಿದ್ದರು. 2012 ರಂದು ಅಣ್ಣಾ ಹಜಾರೆ ಆರಂಭ ಮಾಡಿದ ಈ ಹೋರಾಟಕ್ಕೆ ದೇಶಾದ್ಯಂತ ಜನಬೆಂಬಲ ವ್ಯಕ್ತವಾಗಿತ್ತು. ಕರ್ನಾಟಕದ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಕಿರಣ್ ಬೇಡಿ, ಕೇಜ್ರಿವಾಲ್ ಸೇರಿದಂತೆ ಅನೇಕ ಪ್ರಮುಖರು ಬೆಂಬಲ ನೀಡಿದರು. ಎಲ್ಲರ ಹೋರಾಟಕ್ಕೆ ಫಲ 2013 ರಲ್ಲಿ ಸಿಕ್ಕಿತ್ತು. ಲೋಕಪಾಲ್ ವಿಧೇಯಕ ಮಂಡನೆಯಾಗಿತ್ತು. ಆದರೆ ಹಲವಾರು ತಿದ್ದುಪಡಿಯನ್ನ ಮಾಡಬೇಕು ಅನ್ನೋ ಅಭಿಪ್ರಾಯದೊಂದಿಗೆ ಇದು ಮಸೂದೆಯಾಗಿ ಅಂಗೀಕಾರವಾಗಿರಲಿಲ್ಲ. ಹಾಗಾಗಿ ಅನೇಕ ತಿದ್ದುಪಡಿಯನ್ನ ಕೂಡ ಈ ಮಸೂದೆಯಲ್ಲಿ ತರಲಾಗಿತ್ತು. ಹಲವು ಬದಲಾವಣೆಗಳ ನಂತರ ಈ ವರ್ಷ ಸಂಸತ್ನಲ್ಲಿ ಅಂಗೀಕಾರವಾಗಿದೆ. ಲೋಕಪಾಲ ಸದಸ್ಯರು ರಾಜಕೀಯ ಪಕ್ಷಕ್ಕೆ ಸೇರಿರಬಾರದು, ಸಮಿತಿಯಲ್ಲಿ ಪ್ರಧಾನಿ ವಿಪಕ್ಷ ನಾಯಕರು, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಇರುತ್ತಾರೆ, ರಾಷ್ಟ್ರಪತಿಯಿಂದ ನೇಮಕವಾದ ನ್ಯಾಯಶಾಸ್ತ್ರ ತಜ್ಞರು ಈ ಸಮಿತಿಯಲ್ಲಿ ಇರ್ತಾರೆ, ಸರ್ಕಾರದಿಂದ ನಿಧಿ ಸ್ವೀಕರಿಸುವ ಸೊಸೈಟಿಗಳು, ಟ್ರಸ್ಟ್, ಸಂಘ ಸಂಸ್ಥೆಗಳಿಗೆ ಲೋಕಪಾಲ್ ಅನ್ವಯವಾಗುತ್ತದೆ. ಕೇಂದ್ರೀಯ ತನಿಖಾ ದಳವಿದ್ದು ಅದರ ಮುಖ್ಯ ನಿರ್ದೇಶಕರು ಲೋಕಪಾಲಕ್ಕೆ ಉತ್ತರದಾಯಿಯಾಗಿರುತ್ತಾರೆ. ಕೇಂದ್ರೀಯ ವಿಚಕ್ಷಣಾ ದಳದ ಮುಖ್ಯ ನಿರ್ದೇಶಕರ ಶಿಫಾರಸಿನ ಮೇರೆಗೆ ಸಿಬಿಐ ನಿರ್ದೇಶಕರ ನೇಮಕಾತಿ ನಡೆಯುತ್ತದೆ. ಹಾಗೆ ಇವರ ಅವಧಿ 2 ವರ್ಷ. ಯಾವುದೇ ಪ್ರಕರಣದ ವಿಚಾರಣೆ ಮತ್ತು ವರ್ಗಾವಣೆಗೆ ಲೋಕಪಾಲ ಅನುಮತಿ ಅಗತ್ಯ. ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದ ಮೇರೆಗೆ ಲೋಕಪಾಲ್ ಸದಸ್ಯರನ್ನ ರಾಷ್ಟ್ರಪತಿಗಳು ವಜಾ ಮಾಡಬಹುದು. ಇವಿಷ್ಟು ತಿದ್ದುಪಡಿಯಾಗಿರುವ ಲೋಕಪಾಲ್ ಮಸೂದೆಯಲ್ಲಿರುವ ಪ್ರಮುಖ ಅಂಶಗಳು. ಒಟ್ಟಾರೆ ಈಗ ಮಂಡನೆಯಾಗಿರುವ ಲೋಕಪಾಲ್ ಮಸೂದೆ ಪ್ರಬಲವಾಗಿಲ್ಲ ಅನ್ನುವ ಸಮಾಜವಾದಿ ಪಾರ್ಟಿಯ ವಿರೋಧದ ನಡುವೆಯೂ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಯಾಗಿದೆ. ಇದು ಮುಂಬರುವ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಾಂಗ್ರೆಸ್ ಸದನದಲ್ಲಿ ಮಂಡಿಸಿದೆ ಅನ್ನೋ ಮಾತು ಕೇಳಿಬರುತ್ತಿದೆ. ಅದು ಏನೇ ಇದ್ರೂ ಕೂಡ 40 ವರ್ಷಗಳ ನಿರಂತರ ಹೋರಾಟಕ್ಕೆ ಈ ವರ್ಷದಲ್ಲಿ ಫಲ ಸಿಕ್ಕಿದೆ. 2013 ಲೋಕಪಾಲ್ ಮಸೂದೆ ಅಂಗೀಕಾರವಾದ ಐತಿಹಾಸಿಕ ದಿನಗಳಿಗೆ ಸಾಕ್ಷಿಯಾಗಿದೆ. ದೇಶ ವಿದೇಶಗಳಲ್ಲಿ ಈ ವರ್ಷ ನಡೆದಿರುವ ಇನ್ನಷ್ಟು ಘಟನೆಗಳನ್ನು ನೋಡೋಕ್ಕೂ ಮುಂಚೆ ಈಗ ಒಂದು ಸ್ಮಾಲ್ ಬ್ರೇಕ್.